ಪತ್ರಿಕೆಗಳ ಅಭಿಮಾನಿ ಸಂಘ. ದಾಸ ವಾಚ್ಮನ್. ಏನ್ ಮೇಡಮ್? ಈ ದಾಸ ಅನ್ನೋನು ಒಬ್ಬ ರೌಡಿ ಅಲ್ವೇನಪ್ಪ? ದಾಸ ರೌಡಿ ಅಂತ ನೀವ್ ಹೇಳ್ತೀರಾ ಮೇಡಮ್? ಅವ್ನ್ ದೇವರು ಅಂತ ನಮ್ ಕಾಲೇಜಲ್ಲಿ ಇರೋರೆಲ್ಲ ಹೇಳ್ತಾರೆ. ಅವತ್ತ ಅವ್ನ್ ಬರ್ದೇ ಇದ್ರೆ ಇಷ್ಟೊತ್ತೆ ನಮ್ ಕಾಲೇಜ್ ಬೀಗ ಹಾಕೊಂಡ್ ಹೋಗ್ಬೇಕಾಗಿತ್ತು. ದೇವ್ರ ತರ ಬಂದ ಪುಣ್ಯಾತ್ಮ. ದಾಸ, ನಿನ್ನ ಹ್ಯಾಂಡ್ ಓವರ್ ಇರೋ ಅನಾಥಾಶ್ರಮನ 3 ಕೋಟಿಗೆ ಮಾರೋಕೆ ಹರಿಕೃಷ್ಣ ರತನ್ ರಾಜ್ ಸೇಠ್ಗೆ ಮಾತು ಕೊಟ್ಟು 1 ಕೋಟಿ ಅಡ್ವಾನ್ಸ್ ತಗೊಂಡಿದ್ದಾನೆ. ವಿಷಯ ನಿನ್ ಕಿವಿ ಹಾಕಿದ್ದೀನಿ. ಕಾಳಿ ಅಣ್ಣ, ನನಗ್ ಸೇರ್ಬೇಕಾಗಿರೋ ಅನಾಥಾಶ್ರಮ ಜಾಗಕ್ಕೆ 1 ಕೋಟಿ ಕೊಟ್ಟಿರೋ ಬಿಸ್ನೆಸ್ ಕಿಂಗ್ ರತನ್ ಲಾಲ್ಗೆ ನನ್ ವಿಷಯ ತಿಳಿಸಿ ವಾನ್ ಮಾಡ್ಬಿಟ್ ಬಾ. ತಿಳ್ಕೊಂಡ್ರೆ ಬದುಕ್ತಾನೆ, ಇಲ್ಲ ಸಾಯ್ತಾನೆ. ಬೆಳಗ್ಗೆ ಯಾರ ಮುಖ ನೋಡ್ದಾ ಒಬ್ರು ಗಿರಾಕಿನೇ ಕಾಣ್ತಾ ಇಲ್ವಲ್ಲ? ಹೌದಲ್ಲ. ಏನಪ್ಪ, ನಾನು ದಾಸ ಅವ್ರನ್ನ ನೋಡ್ಬೇಕಿತ್ತು. ದಾಸ ಅವ್ರು ಎಲ್ಲಿ ಸಿಗ್ತಾರೆ? ದಾಸನ ಕತೆ ನಮ್ಗೆ ಯಾಕಪ್ಪ ಬೇಕು? ನಾನು ದಾಸ ಅವ್ರನ್ನ ನೋಡ್ಬೇಕಾಗಿತ್ತು, ಎಲ್ಲಿ ಸಿಗ್ತಾರೆ? ಏನಪ್ಪ, ನಾನು ಮಾತಾಡ್ತಾನೆ ಇದ್ದೀನಿ, ನೀವ್ ಯಾರು ಮಾತಾಡ್ತಾನೆ ಇಲ್ವಲ್ಲ? ಯಾಕೆ, ನಾವು ಚೆನ್ನಾಗಿರೋ ನಿಮ್ಗೆ ಇಷ್ಟ ಇಲ್ವಾ? ಅದು ಏ ಹುಡ್ಗ, ನಿನ್ಗೇನಾದ್ರೂ ಗೊತ್ತಾ? ನನ್ನ ಹೆಸರು ಏ ಹುಡ್ಗ ಅಲ್ಲ, ಚಾಚಾ ಶೇಖರ. ವೆರಿ ಸ್ವೀಟ್ ನೇಮ್. ದಾಸ ಅವ್ರು ಎಲ್ಲಿ ಸಿಗ್ತಾರೆ ಅಂತ ನಿನಗ್ ಗೊತ್ತಾ? ದಾಸ ಅವ್ರು ಸಿಗಕ್ಕೆ ಅಂಗಡಿಲಿ ಏನ್ ಮಾರಲ್ಲ. ಅದ್ ಸರಿ, ನೀವ್ಯಾರು? ನಾನು ಪತ್ರಕರ್ತೆ. ಅವರನ್ನ ಮೀಟ್ ಮಾಡಿ ಅವ್ರ ವಿಷಯನ ಪತ್ರಿಕೆಯಲ್ಲಿ ಬರಿಬೇಕು ಅಂತ ಇದ್ದೀನಿ. ಅದಕ್ಕೆ ನಿನಗ್ ಗೊತ್ತಾ? ನಿಮ್ಮ ಹತ್ರ ಫೋನ್ ಇದೆಯಾ? ಹಾ ಇದೆ. ನಾನು ನಂಬರ್ ಹೇಳ್ತೀನಿ, ಡಯಲ್ ಮಾಡಿ. ಹೇಳಪ್ಪ. 9845074 7554 7554 ರಿಂಗ್ ಆಗ್ತಿದ್ಯಾ? ಹಾ ಆಗ್ತಾ ಇದೆ. ಒಂದ್ ನಿಮಿಷ ಕೊಡಿ ಕೊಡಿ ಕೊಡಿ, ಇಲ್ಲಿ ಕೊಡಿ. ಹಲೋ ಅಣ್ಣ, ನಾನಣ್ಣ ಚಾಚಾ ಶೇಖರ. ನೀನು ನೋಡ್ಬೇಕಂತ ಪೇಪರ್ ಅವ್ರು ಯಾರೋ ಬಂದವ್ರಣ್ಣ. ಅದಕ್ಕೇನೀಗ? ಅದೇ ನೀನು ಅಂದ್ರೆ ದಾರಿ ತೋರಿಸ್ತೀನಿ, ಇಲ್ಲ ಅಂದ್ರೆ ಗೊತ್ತಲ್ಲ, ಮಾಮೂಲಿ ದಾರಿ ತಪ್ಪಿಸ್ತೀನಿ. ದಾರಿ ತೋರಿಸು. ಆಯ್ತಣ್ಣ. ರೀ ಸ್ವೀಟ್ ತಗೊಳ್ಳಿ. ಅರೇ ಕಿಸ್ ಖುಷಿ ಮೇ ದೇ ರಹಿ ಹೋ ಯೇ ಸ್ವೀಟ್ ಮೇ ರಿಚ್ ಅಪ್ಪ ಕಲಿ. ಬಹುತ್ ಅಚ್ಚ ಕೆಲಸ ಮಾಡ್ಕೊಂಡು ಬಂದಿದ್ದೀರಲ್ಲ, ಅದಕ್ಕೆ ತಗೊಳ್ಳಿ. ಆಯ್ತು. ದೊಡ್ಡಿ ಗಟ್ಟೋ ಗೊಡ್ಡ ಹಸುಗಳು ನುಗ್ದಂಗ್ ನುಗ್ತಾ ಇದ್ದೀರಲ್ಲ, ಯಾರೋ ನೀವೆಲ್ಲ? ನಾವೆಲ್ಲ ದಾಸನ್ ಕಡೆಯವರು. ದಾಸ ಕೊಟ್ರೆ ವರ, ಇಟ್ರೆ ಶಾಪ. ದಾಸನ್ ಸೇರ್ಬೇಕಾಗಿ ದಾಶಮ್ ಅಡ್ಡಿಲ್ಲ, ಬಿಟ್ಬಿಡು. ಇಲ್ಲ ಅಂದ್ರೆ ಏನೋ ಮಾಡ್ಬಿಡ್ತೀರಾ? ವಿಧಾನಸೌಧದಲ್ಲಿ ಕೂತ್ಕೊಳ್ಳೋ ಸೀಟ್ನಿಂದ ಹಿಡಿದು ಹತ್ತೋ ಮೆಟ್ಲವರೆಗೂ ನನ್ನ ಮಾತು ಕೇಳುತ್ತೆ. ದಂಡಿಗೆ ಹೆದರ್ಲಿಲ್ಲ, ದಾಳಿಗೆ ಹೆದರ್ಲಿಲ್ಲ, ದಾಸನ್ ಗಂಟೆಗೆ ಹೆದರ್ ಬಿಡ್ತೀನಾ? ಹೋಗ್ಲೇ. ಯಾವನಾದ್ರೂ ಗುಕ್ಕು ನನ್ನ ಮಗ ಸಿಕ್ಕಿದ್ರೆ ಹೆದರ್ಸ್ರಿ. ದಾಸ ಅಂತೆ ದಾಸ. ನಮಸ್ಕಾರ, ನನ್ನ ಹೆಸರು ಸುಧಾ ಕುಲಕರ್ಣಿ ಅಂತ. ಅಣ್ಣ, ನಾನು ಗ್ಯಾರೇಜಿಗೆ ಚಾಯ್ ಕೊಡ್ಬೇಕು, ಬರ್ತೀನಿ. ಸರ್, ನಾನು ಇಲ್ಲಿ ಬಂದ್ವಿ. ಹಲೋ. ನೀನ್ 4 ಜನಕ್ಕೆ ಲಾಂಗ್ ಕೊಟ್ ಕಳ್ಸ್ಬಿಟ್ರೆ ನಾನ್ ಹೆದರ್ಕೊಂಡ್ಬಿಡ್ಬೇಕಾ? ನೀನೆಲ್ಲ ಕುಟ್ಕೊಂಡ್ ಹೆದರ್ಸಕ್ಕೆ ನೀನೇನ್ ಡಾನಾ? ನೀನು ಯಾರ್ದೋ ಜಾಗ, ನನ್ ದುಡ್ಡು, ನಾನ್ ಕೊಂಡ್ಕೊಂತೀನಿ. ಅದನ್ ಕೇಳಕ್ ನೀನ್ ಯಾವನು? ನೀನೇನ್ ದೊಣ್ಣೆ ನಾಯ್ಕಾನ? ರತನ್ ಲಾಲ್ ಏನ್ಕೊಂಡ್ಬಿಟ್ಟೆ? ನಮಗೂ ಜನ ಇದಾರೆ, ಹಣ ಇದೆ, ಅಂತಸ್ತಿದೆ, ನೀನೇನು ಮಾಡ್ಕೊಳಕಾಗಲ್ಲ. ನಮ್ದು ರಾಜಸ್ಥಾನದಲ್ಲಿ ದೊಡ್ಡ ಕಾಂದಾನು, ಅಷ್ಟಿಲ್ಲದೆ ವ್ಯಾಪಾರ ಮಾಡಕ್ಕಾಗ್ತಿಲ್ಲ. ಈ ಊರಲ್ಲಿ ಬನ್ನಿ. ಸಿಎಂ ಇಂದ ಪಿಎಂ ವರ್ಗೂ ಲಿಂಕ್ ಇದೆ ಅಂದ ತಕ್ಷಣ ಉಸಿರೇ ನಿಂತೋಯ್ತಾ? ಮಾತೇ ಬರ್ತಿಲ್ವಾ ನಿನ್ಗೆ? ನಾನು ಮನ್ಸು ಮಾಡಿದ್ರೆ 10 ನಿಮಿಷ ಸಾಕು ನಿನ್ನ ಚಿಂದಿ ಚಿಂದಿ ಉಡಾಯ್ಸಕ್ಕೆ. ಬಾಂಬೆ ಚೋಟಾ ರಾಜನಿಂದ ಹಿಡಿದು ದಾವೂದ್ ಇಬ್ರಾಹಿಂ ವರ್ಗೂ ನನಗೆ ಕನೆಕ್ಷನ್ ಐತೆ. ಬಿಟ್ಕೊಡಲ್ಲ, ಹೋಗೋ. ಅದೇನ್ ಮಾಡ್ಕೊಂತೆ ಮಾಡ್ಕೋ, ಹೋಗೋ. ನಿನ್ನಂತ ಆವಾಜ್ ಬಿಡೋಣ, ನಾನು ಎಷ್ಟು ಚೆನ್ನಾಗಿ ನೋಡಿದ್ ಗೊತ್ತಾ? ನನ್ನ ಸರ್ವಿಸ್ ಅಲ್ಲಿ ಯಾಕೋ ಮಾತಾಡ್ತಿಲ್ಲ, ಉಸಿರು ನಿಂತೋಯ್ತಾ? ನೀನ್ ಹೆದರ್ಕೊಂಡ್ಬಿಟ್ಟಿದ್ಯಾ? ಹೆದರ್ಕೊಂಡಿದ್ಯಾ? ಅದಕ್ಕೆ ಮಾತಾಡ್ತಿಲ್ಲ, ಮಾತಾಡೋ. ನಾನ್ ಯಾರು ಗೊತ್ತೇನೋ? ಲೋಕ ತಿರ್ಗೋ ಲೋಕಾಯ್ತಾನೆ ಹೆದರ್ ಸುಮ್ನೆ ಕೂರ್ಸಿದ್ದೀನಿ. ನೀನು ನನಗೆ ನಿನ್ ಶಿಷ್ಯನ್ ಕಳಿಸಿ ಹೆದರ್ಸ್ತ್ಯಾ? ನಾನ್ ಹೆದರ್ಕೊಂಡಿಲ್ಲ ಕಣ. ಏ ಹಲೋ ಹಲೋ, ಹೆದರ್ಕೊಂಬಿಟ್ಟ ಹೆದರ್ಕೊಂಡ. ಏ ಯಾರೋ ಈ ದಾಸ ಕೊಟ್ರೆ ವರ ಇಟ್ರೆ ಶಾಪ ಅಂತ ನಮ್ಮ ಹುಡುಗರು ಹೇಳಿರ್ಬೇಕಲ್ಲ. ಹೇಳದ್ ಮೇಲೂ ಆವಾಜ್ ಬಿಡ್ತಾ ಇದ್ಯಾ? 6 ವರ್ಷದಿಂದ ಗಂಟು ಮೂಟೆ ಕಟ್ಕೊಂಡು ರಾಜಸ್ಥಾನಿಂದ ಬೆಂಗಳೂರಿಗೆ ಬಂದಿಳ್ದಾಗ ನಿನ್ನ ಜೇಬಲ್ಲಿ 500 ರೂಪಾಯಿ ಜೊತೆಗೆ ನಿನ್ನ ಹೆಂಡತಿ ಇದ್ಲು.
ಇಷ್ಟೆಲ್ಲ ನೀನ್ ಹೇಗ್ ಸಂಪಾದನೆ ಮಾಡ್ದೆ? ತಲೆ ಹೊಡೆದ ಇಲ್ಲ ತಲೆ ಹಿಡ್ದ? ಅನಾಥಾಶ್ರಮಕ್ಕೆ ಯಾರು ದಿಕ್ಕಿಲ್ಲ ಅನ್ಕೊಂಡಿದ್ಯಾ? ಎಲ್ಲಿಂದ್ಲೋ ಬಂದು ನೀನೇ ಇಷ್ಟೊಂದು ಮೆರಿಬೇಕಾದ್ರೆ ಇಲ್ಲೇ ಹುಟ್ಟಿ ಕಾವೇರಿ ನೀರ್ ಕುಡ್ದು ಬೆಳ್ದಿರೋ ನಮ್ಗೆಷ್ಟ್ ಇರ್ಬೇಡ. ನಿನ್ನ ಸುಮ್ನೆ ಬಿಟ್ರೆ ನನಗಲ್ಲ ಅವಮಾನ, ಎಂಟೈರ್ ಕರ್ನಾಟಕಕ್ಕೆ ಅವಮಾನ. ನಾ ಮತ್ತೆ ರಾಜಸ್ಥಾನಕ್ಕೆ ಹೋಗ್ಬಿಡ್ತೀನಿ, ನನ್ಗೇನು ಮಾಡ್ಬೇಡ ಪ್ಲೀಸ್. ಈ ದಾಸ ಲಾಂಗ್ ಎತ್ತಲ್ಲ, ಎತ್ತದ ಮೇಲೆ ರಕ್ತ ತೋರಿಸ್ದೆ ವಾಪಸ್ ಇಟ್ಟಿಲ್ಲ ಇಡೋದಿಲ್ಲ. ನಿನ್ನ ಪ್ರಾಣನ ಯಾವ ಸಿ ಎಂ ಪಿ ಎಂ ಕಾಪಾಡ್ತಾನೋ ನೋಡೋಣ. ಫೀಲ್ಡ್ಗೆ ಬಂದಾಗಿಂದ ರಕ್ತ ನೋಡದೆ ಒಂದಿನೂ ನಿದ್ದೆ ಮಾಡಿಲ್ಲ. ಅಂದಾಗೆ ನೀವೇನೋ ಕೇಳಬೇಕು ಅಂತ ಬಂದ್ರಿ. ಅಷ್ಟಲ್ಲಿದೆಲ್ಲ ಕಾಲೇಜ್ ಮುಂದೆ ನಿಮ್ಮ ಹೆಸರಿನಲ್ಲಿ ವಿದ್ಯಾರ್ಥಿಗಳು ಕಟ್ಟಿರೋ ಅಭಿಮಾನಿ ಸಂಘದ ಬೋರ್ಡ್ ನೋಡಿದೆ. ಆ ವಿಷಯವಾಗಿ ಸತ್ಯ ಸಂಗತಿಗಳನ್ನ ಪತ್ರಿಕೆ ಮುಖಾಂತರ ಸಮಾಜಕ್ಕೆ ತಿಳಿಸ್ತೀವಿ. ಸಾಮಾನ್ಯವಾಗಿ ರಾಜಕಾರಣಿಗಳಿಗೆ ಸಿನಿಮಾ ನಟರಿಗೆ ಅಭಿಮಾನಿಗಳ ಸಂಘ ಇರುತ್ತೆ. ಆದ್ರೆ ನಿಮ್ ಹೆಸರಿನಲ್ಲಿ ಅಭಿಮಾನಿ ಸಂಘದ ಬೋರ್ಡ್ ನೋಡಿದ್ಮೇಲೆ ನಿಮ್ ಹಿನ್ನೆಲೆನ ಪತ್ರಿಕೆ ಮುಖಾಂತರ ಸಮಾಜಕ್ಕೆ ತಿಳಿಸ್ಬೇಕು ಅನ್ನಿಸ್ತು. ಅದಕ್ಕೆ ಸಂದರ್ಶನಕ್ಕೆ ಬಂದೆ. ನಿಮ್ ಜೀವನದ ಸತ್ಯ ಅಸತ್ಯಗಳನ್ನ ತಿಳ್ಕೋಬೇಕು ಅನ್ನೋ ಕುತೂಹಲ ಎಲ್ರಿಗೂ ಇದೆ, ನನಗೂ ಇದೆ. ದಯವಿಟ್ಟು ಹೇಳ್ತೀರಾ? ಮಮತೆನ ದಾರೆಯರೆದು ಬೆಳೆಸಿದ್ರು ನನ್ನ ತಾಯಿ. ನನ್ನ ಮಗ ವಿದ್ಯಾವಂತ ಆಗ್ಬೇಕು, ಬುದ್ಧಿವಂತ ಆಗ್ಬೇಕು ಅಂತ ನೂರಾರು ಕನಸುಗಳನ್ನ ಕಟ್ಕೊಂಡಿದ್ರು.